ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಫ್ಯಾನ್ ಬೆಸ್ನ ಹೊಂದಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಯೋಗ್ರಫಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ದರ್ಶನ್ ಅವರು ಇಲ್ಲಿವರೆಗೂ ಐವತ್ತೇಳು ಸಿನಿಮಾಗ್ನ ಮಾಡಿದ್ದಾರೆ ಪ್ರತಿಯೊಂದು ಮೂವಿ ಗಳಲ್ಲೂ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ ಇವರ ಫ್ಯಾನ್ಸ್ ಗಳು ಇವರಿಗೆ ಪ್ರೀತಿಯಿಂದ ಡಿ ಬಾಸ್ ಅಂತಾನೆ ಕರೀತಾರೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ದರ್ಶನ್ ತುಗುದೀಪ್ ಅವರು ಹ್ಯಾಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡಿದ್ದಾರೆ ದರ್ಶನ್ ಅವರು ಪ್ರಾಣಿಗಳನ್ನ ತುಂಬಾ ಇಷ್ಟಪಡುವಂತ ವ್ಯಕ್ತಿ ಕೆಲವೊಂದು ಪ್ರಾಣಿಗಳನ್ನ ಮೈಸೂರಲ್ಲಿರುವಂತಹ ಫಾರ್ಮ್ ಹೌಸ್ ಅಲ್ಲಿ ಸಾಕಿದ್ದಾರೆ ಇನ್ನ ದರ್ಶನ್ ಅವರ ಪರ್ಸನಲ್ ಲೈಫ್ ನ ತಿಳ್ಕೋಬೇಕು ಅಂದ್ರೆ ದರ್ಶನ್ ಅವರ ಜನನ ಫೆಬ್ರವರಿ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಪೊನ್ನಂಪೇಟೆ ಕೊಡಗು ಅಲ್ಲಿ ಜನಿಸ್ತಾರೆ ಇವರ ತಂದೆ ಹೆಸರು ತೂಗುದೀಪ್ ಶ್ರೀನಿವಾಸ್ ಅಂತ ಇವರ ತಾಯಿ ಹೆಸರು ಮೀನಾ ಇನ್ ದ ಇಯರ್ ಟೂ ಥೌಸಂಡ್ ದರ್ಶನ್ ಅವರು ವಿಜಯಲಕ್ಷ್ಮಿ ಅನ್ನೋರ್ನ ಮದ್ವೆ ಆಗ್ತಾರೆ ಈಗ ಇವರಿಬ್ಬರಿಗೆ ವಿನೇಶ್ ಅಂತ ಒಬ್ಬ ಮಗ ಇದಾರೆ ದರ್ಶನ್ ಅವರ ಹರ್ಲಿ ಲೈಫ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ದರ್ಶನ್ ಅವರ ಮೊದಲನೇ ಹೆಸರು ಹೇಮಂತ್ ಕುಮಾರ್ ಆಗಿರುತ್ತೆ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರು ಆಕ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ದರ್ಶನ್ ಅವ್ರಿಗೆ ಒಬ್ಬ ಅಕ್ಕ ಒಬ್ರು ತಮ್ಮ ಇರ್ತಾರೆ ಮೈಸೂರಲ್ಲಿ ದರ್ಶನ್ ಅವರು ಸೆಕೆಂಡ್ ಪಿ ಯು ಸಿನ ದರ್ಶನ್ ಅವರು ಫಿಲಂಗೆ ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಸೀರಿಯಲ್ಸ್ ಗಳಲ್ಲಿ ಶೋಸ್ ಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ Okay. Uh -huh. ಇನ್ನ ದರ್ಶನ್ ಅವರ ಕೆರಿಯರ್ ಗೆ ಬಂದ್ರೆ ನೀನಾ ಸಮಲ್ಲಿ ಆಕ್ಟಿಂಗ್ ಕಲ್ತು ಲೈಟ್ ಬಾಯ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಇದೊಂದೇ ಹೇಳದೆ ಅಸಿಸ್ಟೆಂಟ್ ಆಗಿ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಇವ್ರು ಮಾಡ್ತಿರೋ ಕೆಲಸಗಳಿಗೆ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಸ್ ಗಳು ಆಕ್ಟ್ ಮಾಡೋದಕ್ಕೆ ಸಿಗ್ತಾ ಇರುತ್ತೆ ಇದರಿಂದ ಅವರು ದೊಡ್ಡ ಪ್ರಾಜೆಕ್ಟ್ ಗೆ ಕೈ ಹಾಕ್ತಾರೆ ದರ್ಶನ್ ಅವರಿಗೆ ಮೇಜರ್ ಬ್ರೇಕ್ ಸಿಗ್ತಂತ ಸಿನಿಮಾ ಮೆಜೆಸ್ಟಿಕ್ ಟೂ ತೌಸಂಡ್ ಅಲ್ಲಿ ರೆಡಿ ಆಗಿ ಟೂ ತೌಸಂಡ್ ಗೆ ಮೂವಿ ರಿಲೀಸ್ ಆಗುತ್ತೆ ಪಿ ಎನ್ ಸತ್ಯ ಅವರು ಆ ಮೂವಿನ ಡೈರೆಕ್ಟ್ ಮಾಡಿದಾರೆ ಇದಾದ ನಂತರ ಅವರು ತುಂಬಾ ಬ್ಲಾಕ್ ಪೋಸ್ಟರ್ ಮೂವೀಸ್ ನ ಕೊಡೋದಕ್ಕೆ ಶುರು ಮಾಡ್ತಾರೆ ಆ ಲಿಸ್ಟ್ ಗಳಲ್ಲಿ ಕರಿಯಾ ದಾಸ ಕಳಸಿ ಪಾಳ್ಯ ಮತ್ತೆ ಸೇರ್ಕೊಳ್ಳುತ್ತೆ ಹೀಗೆ ದರ್ಶನ್ ಅವರು ಮಲ್ಟಿ ಸ್ಟಾರ ಸಿನಿಮಾನ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹನ ಪ್ರೀತಿ ಅನ್ನೋ ಮೂವಿಯಲ್ಲಿ ಆದಿತ್ಯ ಅವ್ರ ಜೊತೆ ಅನಾಥರು ಅಲ್ಲಿ ಉಪೇಂದ್ರ ಅವರ ಜೊತೆ ನಂತರ ದರ್ಶನ್ ಅವರು ಹಿಸ್ಟೋರಿಕಲ್ ಸಿನಿಮಾಗಳಲ್ಲೂ ಪಾತ್ರ ಮಾಡ್ತಾರೆ ವೀರ ಸಂಗುಳಿ ರಾಯಣದಿಂದ ಫಸ್ಟ್ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಸಿಕ್ಕಿದೆ ದರ್ಶನ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಆಗಿ ಫಿಲಂ ಫೇರ್ ಅವಾರ್ಡ್ ಕೂಡ ಬಂದಿದೆ ಅವ್ರ ಮೇಲೆ ಎಷ್ಟೇ ಕಾಂಟ್ರವರ್ಸಿಗಳು ಬಂದ್ರು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅವ್ರ ಕೆಲ್ಸನ ಅವ್ರು ಮಾಡ್ತಾ ಇದ್ದಾರೆ ದರ್ಶನ್ ಅವರ ಮೂವಿ ಯಾವ್ದೇ ಆಗಿರ್ಲಿ ಕ್ವಾಲಿಟಿ ಮತ್ತೆ ಡೆಡಿಕೇಶನ್ ಕಡಿಮೆ ಆಗಿರಲ್ಲ ಇದಿಷ್ಟು ಅವರ ಮಿನಿ ಬಯೋಗ್ರಫಿ ಆಗಿರತ್ತ ನೀವೇನಾದ್ರೂ ಅಮೌಂಟ್ ನ ಅರ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತ ಏಂಜಲ್ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ ಹಾಗೂ ರೆಫರೆಂಟ್ ಹರ್ನ್ ಮೂಲಕ ಹಣ ಗಳಿಸಿ ನಾನು ನಮ್ ಗೆ ರೆಫರೆಂಟ್ ಹರ್ನ್ ಮಾಡಿನಿ ಹದಿನೈದೂವರೆ ಸಾವಿರ ಮಾಡಿದ್ದೇನೆ ಪ್ರೂಫ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಸಿಗೋಣ ಮುಂದಿನ ಮೂಡದಲ್ಲಿ ಬಾ ಬಾಯ್